ಐಪಿಎಲ್ ಹಿಸ್ಟರಿನಲ್ಲೇ ಡಾಮಿನೇಟಿಂಗ್ ಟೀಮು ಸಿಎಸ್ಕೆ ಅಂತ ಏನೇನ ಮನ್ಸು ಹೇಳಿದ್ರು ಅದಕ್ಕೆ ಈಕ್ವಲ್ ಆಗಿ ಮುಂಬೈ ಇಂಡಿಯನ್ಸ್ ಆಡ್ಕೊಂಡು ಬಂದಿದ್ದಾರೆ. ಇದುವರೆಗೂ 4 ಸರ್ತಿ ಟೈಟಲ್ ನ ವಿನ್ ಮಾಡಿದ್ದಾರೆ. ಬೇರೆ ಯಾರು ಈ ಸಾಧನೆ ಮಾಡಿರಲ್ಲ. ಸರಿ, ಮುಂಬೈ ಇಂಡಿಯನ್ಸ್ ಟೀಮ್ ನ ಶಾಕಿಂಗ್ ಫ್ಯಾಕ್ಟ್ಸ್ ಏನಪ್ಪಾ ಅಂತ ಕೇಳ್ತೀರಾ? ಅದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸ್ಕಿಪ್ ಮಾಡದಿರಾ ಕೊನೆವರೆಗೂ ನೋಡಿ. ನಾನು ನಿಮ್ಮ ಮಂಜು, ವೆಲ್ಕಮ್ ಟು ಆರೆಂಜ್ ಮೀಡಿಯಾ. ಮುಂಬೈ ಇಂಡಿಯನ್ಸ್ ಟೀಮ್ ನ ಓನರ್ ಮುಕೇಶ್ ಅಂಬಾನಿ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯನೇ. ಇವರು ಈ ಟೀಮ್ ನ ಪರ್ಚೇಸ್ ಮಾಡಬೇಕಾದ್ರೆ $111.9 million ಗೆ ಬಿಡ್ ಆಗುತ್ತೆ. ಇದು ಕಾಸ್ಟ್ಲಿಯಸ್ಟ್ ಟೀಮ್ ಅಂತಾನೆ ಹೇಳ್ಬಹುದು. ಇವ್ರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿರೋದ್ರಿಂದ ಇವ್ರ ನೆಟ್ವರ್ತ್ ಪ್ರೆಸೆಂಟ್ $115 million ಗೆ ಜಂಪ್ ಆಗಿದೆ. ಬೇರೆ ಟೀಮ್ ಎಲ್ಲ ನೆಟ್ವರ್ತ್ ಕಡಿಮೆ ಆಗಿ ಬರ್ತಾನೆ ಇದೆ. ಬಟ್ ಕಾನ್ಸ್ಟೆಂಟ್ಲಿ ಗ್ರೋತ್ ಇರೋ ಟೀಮ್ ಅಂದ್ರೆ ಮುಂಬೈ ಇಂಡಿಯನ್ಸ್ ಮಾತ್ರನೇ. ಇದಕ್ಕೆಲ್ಲ ಕಾರಣ ಅವ್ರ ಟ್ರೆಮಾಂಡ್ರಸ್ ಪರ್ಫಾರ್ಮೆನ್ಸ್. ಐಪಿಎಲ್ ಅಡಿಷನ್ 2008 ನಿಂದಲೇ ಮುಂಬೈ ಇಂಡಿಯನ್ಸ್ ಆಡ್ಕೊಂಡು ಬಂದಿದೆ. ಅವ್ರ ಲೋಗೋದಲ್ಲಿ ಇರೋದು ಸುದರ್ಶನ್ ಚಕ್ರ. ಇದಕ್ಕೆ ತಕ್ಕನಂಗೆ ಒಂದು ಹೆಸರು ಇಡಬೇಕು ಅಂತ ಫಸ್ಟ್ ಮುಂಬೈ ರೈಸಸ್ ಅನ್ನೋ ಹೆಸರು ಇಡ್ತಾರೆ. ಆದ್ರೆ ಈ ಹೆಸರು ಇಷ್ಟ ಆಗಲ್ಲ. ಯಾರಿಗೆ ಅಂತ ಕೇಳ್ತೀರಾ? ಗಾಡ್ ಆಫ್ ಕ್ರಿಕೆಟ್, ಕರೆಕ್ಟ್, ಸಚಿನ್ ತೆಂಡೂಲ್ಕರ್ ಗೆ. ಅವರು ಮುಂಬೈ ಇಂಡಿಯನ್ಸ್ ಅಂತ ಸಜೆಸ್ಟ್ ಮಾಡ್ತಾರೆ. ಅವ್ರ ಸಜೆಷನ್ ನ ಯಾರಾದ್ರೂ ಬೇಡ ಅನ್ನಕಾಗುತ್ತಾ? ಇಲ್ಲ. ಮುಂಬೈ ರೈಸಸ್ ಅನ್ನೋ ಟೀಮು ಮುಂಬೈ ಇಂಡಿಯನ್ಸ್ ಆಗುತ್ತೆ. ಅದಕ್ಕೆ ಸಚಿನ್ ತೆಂಡೂಲ್ಕರ್ನೇ ಐಕಾನಿಕ್ ಪ್ಲೇಯರ್ ಆಗಿ ಸೆಲೆಕ್ಟ್ ಮಾಡ್ತಾರೆ. ಮುಂಬೈ ಇಂಡಿಯನ್ಸ್ ಟೀಮು ಇದುವರೆಗೂ 4 ಸರ್ತಿ ಐಪಿಎಲ್ ಟೈಟಲ್ ನ ವಿನ್ ಮಾಡಿದ್ದಾರೆ. 2013 ಅಲ್ಲಿ ಸಿಎಸ್ಕೆ ವಿರುದ್ಧ, 2015 ಅಲ್ಲಿ ಸಿಎಸ್ಕೆ ವಿರುದ್ಧ, 2017 ಅಲ್ಲಿ ರೈಸಿಂಗ್ ಪುಣೆ ವಿರುದ್ಧ ಗೆಲ್ತಾರೆ, 2019 ಅಲ್ಲಿ ರಿಪೀಟ್ ಸಿಎಸ್ಕೆ ವಿರುದ್ಧ ಬರ್ಜೇರಿಯಾ ಗೆಲ್ತಾರೆ. ರೈಸಿಂಗ್ ಪುಣೆ ಸೇರಿ ಅದು ಧೋನಿ ಕ್ಯಾಪ್ಟನ್ಶಿಪ್ ನಲ್ಲೇ ಇದ್ದಿದ್ದ ಟೀಮು, ಅದು ಮಾಡಿಫೈ ಆಗಿ ತಿರ್ಗಾ ಸಿಎಸ್ಕೆ ಗೆ ಬಂದ್ ನಿಲ್ಲುತ್ತೆ. ಐಪಿಎಲ್ ಹಿಸ್ಟ್ರಿನಲ್ಲಿ 100 matches ವಿನ್ ಆಗಿರೋದು ಮುಂಬೈ ಇಂಡಿಯನ್ಸ್. ಅದಾದ್ಮೇಲೆ ಬೇರೆಯವರು ಕಂಟಿನ್ಯೂ ಮಾಡ್ತಾರೆ. ಆದ್ರೆ ಫಸ್ಟ್ ಲ್ಯಾಂಡ್ ಮಾರ್ಕ್ ನ ರೀಚ್ ಮಾಡೋದು ಮುಂಬೈ ಇಂಡಿಯನ್ಸ್. ಅದ್ ಮಾತ್ರನೇ ಅಲ್ಲ, ಹೈಯೆಸ್ಟ್ ಓಪನಿಂಗ್ ಪಾರ್ಟ್ನರ್ಶಿಪ್ 163 runs ಹೊಡಿತಾರೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ. ಸಚಿನ್ ತೆಂಡೂಲ್ಕರ್ ಮತ್ತು ಸನತ್ ಜಯಸೂರ್ಯ ಸೇರಿ ಮ್ಯಾಚ್ ನ ಇಬ್ಬರೇ ಕ್ಲೋಸ್ ಮಾಡ್ತಾರೆ ವಿತ್ ವಿಕ್ಟ್ರಿ ಆಫ್ 10 wickets. ಮುಂಬೈ ಇಂಡಿಯನ್ಸ್ ಟೀಮ್ ನ ಹೈಯೆಸ್ಟ್ ಟೋಟಲ್ ಅಂಡ್ ಲೋಯೆಸ್ಟ್ ಟೋಟಲ್ ಏನು ಅಂತ ನೋಡೋದಾದ್ರೆ 2017 ಅಲ್ಲಿ ಕಿಂಗ್ಸ್ 11 ಪಂಜಾಬ್ ವಿರುದ್ಧ 223 runs for 20 overs ಅಂಡ್ ಲೋಯೆಸ್ಟ್ ಸ್ಕೋರ್ ಬಂದು 2018 ಅಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ 87 runs ಗೆ ಆಲ್ ಔಟ್ ಆಗ್ತಾರೆ. ಮುಂಬೈ ಇಂಡಿಯನ್ಸ್ ಬಗ್ಗೆ ಹೇಳಿ ರೋಹಿತ್ ಶರ್ಮಾ ಬಗ್ಗೆ ಹೇಳ್ದಿರ ಇರಕ್ಕೆ ಆಗುತ್ತಾ? ಒನ್ ಆಫ್ ದಿ ಮೋಸ್ಟ್ ಡಾಮಿನೇಟಿಂಗ್ ಬ್ಯಾಟ್ಸ್ಮನ್ ಇನ್ ಒನ್ ಡೇ ಇಂಟರ್ನ್ಯಾಷನಲ್ ಅಂತಾರೆ. ಅದು ಅಲ್ದಿರ T20 ನಲ್ಲಿ ದಿ ಮೋಸ್ಟ್ ಫಿಯರ್ಲೆಸ್ ಬ್ಯಾಟ್ಸ್ಮನ್ ಅಂತಾನೆ ಹೇಳ್ತಾರೆ. ಇಂಥ ವ್ಯಕ್ತಿ 2013 ಅಲ್ಲಿ ಮುಂಬೈ ಇಂಡಿಯನ್ಸ್ ಟೀಮ್ ನ ಕ್ಯಾಪ್ಟನ್ಶಿಪ್ ತಗೊಂತಾರೆ. ಅವರು ಕ್ಯಾಪ್ಟನ್ಶಿಪ್ ನಲ್ಲಿ 4 ಸರ್ತಿ ಟೈಟಲ್ ನ ವಿನ್ ಮಾಡ್ಕೊಡ್ತಾರೆ. ದಿ ಮೋಸ್ಟ್ ಟೈಟಲ್ ವಿನ್ನರ್ ಅಂತ ಪಟ್ಟ ತಗೊಂಡಿರ್ತಾರೆ ರೋಹಿತ್ ಶರ್ಮಾ. ಮುಂಬೈ ಇಂಡಿಯನ್ಸ್ ಟೀಮು ಸಿಎಸ್ಕೆ ನಂತರ ಸೆಕೆಂಡ್ ಪೊಸಿಷನ್ ಅಲ್ಲಿ ಇದೆ. ಅಂದ್ರೆ ಹೈಯೆಸ್ಟ್ ವಿನ್ ಪರ್ಸೆಂಟೇಜ್ ನಲ್ಲಿದ್ದಾರೆ. ಈ 11 ವರ್ಷ ಐಪಿಎಲ್ ಟೂರ್ನಮೆಂಟ್ ಅಲ್ಲಿ ಇವರು ವಿನ್ನಿಂಗ್ ಪರ್ಸೆಂಟೇಜ್ ಬಂದು 57.7 ಇದೆ. ಸರಿ, ಮುಂಬೈ ಇಂಡಿಯನ್ಸ್ ಡಾಮಿನೇಟಿಂಗ್ ಆಗಿ ಆಡೋದು KKR ವಿರುದ್ಧ. ಅದು ಅವರ ವಿನ್ನಿಂಗ್ ಪರ್ಸೆಂಟೇಜ್ ಬಂದು 76% ಇರುತ್ತೆ. ಅದಕ್ಕೆ ಆಪೋಸಿಟ್ ಆಗಿ ಮುಂಬೈ ಇಂಡಿಯನ್ಸ್ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ಆಡಿದ್ರೆ ಅವರ ವಿನ್ನಿಂಗ್ ಪರ್ಸೆಂಟೇಜ್ ಬರೀ 47% ಇರುತ್ತೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಸನ್ ರೈಸರ್ಸ್ ಹೈದರಾಬಾದ್ ಟೀಮ್ ನ ಯೂನಿಟ್ ಬೌಲಿಂಗ್ ಸ್ಕ್ವಾಡ್ ಪಕ್ಕ ಇರೋದ್ರಿಂದ ಮುಂಬೈ ಇಂಡಿಯನ್ಸ್ ಗೆ ಟ್ರಬಲ್ ಕೊಡ್ತಾನೆ ಬಂದಿದ್ದಾರೆ. ಬಟ್ 2020 ನಲ್ಲಿ ಇದು ರಿಪೀಟ್ ಆಗಲ್ಲ ಅನ್ಸುತ್ತೆ. ಯಾಕಂದ್ರೆ ಮುಂಬೈ ಇಂಡಿಯನ್ಸ್ ಫುಲ್ಲಿ ಟ್ರೈನ್ಡ್ ಆಗಿದೆ, ಪಕ್ಕ ಪ್ಲಾನ್ಡ್ ಆಗಿ ಗೇಮ್ ನ ಎಕ್ಸಿಕ್ಯೂಟ್ ಮಾಡ್ತಾ ಬಂದಿದ್ದಾರೆ. ಸೂಪರ್ ಓವರ್ ನಲ್ಲಿ ಮುಂಬೈ ಇಂಡಿಯನ್ಸ್ ಗೆ ಒಂದು ಲಕ್ ಇದೆ ಅಂತಾನೆ ಹೇಳ್ಬಹುದು. 2020 ಮುಂಚೆವರೆಗೂ 2 ಸೂಪರ್ ಓವರ್ ನ ಆಡಿದ್ದಾರೆ. 2020 ನಲ್ಲಿ ಒಂದೇ ಮ್ಯಾಚ್ ನಲ್ಲಿ 2 ಸೂಪರ್ ಓವರ್ ನ ಆಡಿದ್ದಾರೆ. ಆಕ್ಚುಲ್ ಆಗಿ 2019 ವರೆಗೂ ಆಡಿದ 2 ಸೂಪರ್ ಓವರ್ ನಲ್ಲಿನೂ ಗೆದ್ದಿದ್ದಾರೆ. 2020 ನಲ್ಲಿ ಆಡಿದ 2 ಸೂಪರ್ ಓವರ್ ನಲ್ಲಿ ಒಂದು ಡ್ರಾ ಆಗುತ್ತೆ, 2ನೇ ಸೂಪರ್ ಓವರ್ ನಲ್ಲಿ ಮ್ಯಾಚ್ ನ ಸೋಲ್ತಾರೆ. ಈ ತರ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರು 4 ಸೂಪರ್ ಓವರ್ ನಲ್ಲಿ 2ನ್ನ ಗೆದ್ದಿರ್ತಾರೆ. ಸೊ ಇದು ಒಂದು ಮೋಸ್ಟ್ ಬೈ ಎನಿ ಒನ್ ಅಂತ ಹೇಳ್ಬೋದು.
ಐಪಿಎಲ್ ಆರಂಭದಿಂದಲೂ ಮುಂಬೈ ಇಂಡಿಯನ್ಸ್ ಟೀಮ್ ನ ಬೌಲಿಂಗ್ ಲೈನ್ ಅಪ್ ಸೂಪರ್ ಆಗಿದೆ. ಲಸಿತ್ ಮಲ್ಲಿಂಗ, ಹರ್ಭಜನ್ ಸಿಂಗ್ ಇಂತ ಬೌಲರ್ ಎಲ್ಲ ಇರೋದ್ರಿಂದ ಹೈಯೆಸ್ಟ್ ಮೇಡ್ ಇನ್ ಓವರ್ಸ್ ರೆಕಾರ್ಡ್ ಕ್ರಿಯೇಟ್ ಮಾಡ್ತಾ ಬಂದಿದೆ. 34 ಓವರ್ ಇನ್ ಐಪಿಎಲ್ ಅಲ್ಲಿ ರೆಕಾರ್ಡ್ ಮಾಡಿದೆ. ಇದು ಮಾತ್ರ ಅಲ್ಲ, ಹೈಯೆಸ್ಟ್ ನೋಬಾಲ್ ಹಾಕಿರೋ ಟೀಮು ಮುಂಬೈ ಇಂಡಿಯನ್ಸ್. ಇದುವರೆಗೂ 115 ನೋಬಾಲ್ಸ್ ಹಾಕಿರ್ತಾರೆ. ಅದರಲ್ಲಿ ಹೈಯೆಸ್ಟ್ ಬಂದು ಜಸ್ಮಿತ್ ಬುಮ್ರಾ ಅವರು 22 ನೋಬಾಲ್ಸ್ ಹಾಕಿರ್ತಾರೆ. ಮುಂಬೈ ಇಂಡಿಯನ್ಸ್ ಟೀಮು ರನ್ಔಟ್ ಸೆಕ್ಷನ್ ಅಲ್ಲೂ ರೆಕಾರ್ಡ್ ಮಾಡಿದೆ. ಒಂದೇ ಮ್ಯಾಚ್ ನಲ್ಲಿ 5 ರನ್ಔಟ್ ಮಾಡಿರ್ತಾರೆ. 4 ಫಾರಿನ್ ಪ್ಲೇಯರ್ ಮಾತ್ರ ಒಂದು ಮ್ಯಾಚ್ ನಲ್ಲಿ ಆಡಬೇಕು ಅಂತ ರೂಲ್ ಇರುತ್ತೆ. ಬಟ್ ಆದ್ರೆ ಮುಂಬೈ ಇಂಡಿಯನ್ಸ್ ಟೀಮು 2011 ಅಲ್ಲಿ ಇಂಡಿಯನ್ ಪ್ಲೇಯರ್ಸ್ ಗೆ ತುಂಬಾ ಇಂಜುರಿ ಆಗಿದ ಕಾರಣದಿಂದ ಒಂದು ಎಕ್ಸ್ಟ್ರಾ ಫಾರಿನ್ ಪ್ಲೇಯರ್ ನ ಆಡೋದಕ್ಕೆ ಅಲೋ ಮಾಡ್ತಾರೆ ಬೈ ಕರ್ಟಿಸಿ ಬೇಸಿಸ್ ನ ಇಟ್ಕೊಂಡು. ಇದು ಒಂದು ರೆಕಾರ್ಡ್ ಆಗಿ ಕ್ರಿಯೇಟ್ ಆಗುತ್ತೆ ಮುಂಬೈ ಇಂಡಿಯನ್ಸ್ ಟೀಮ್ಗೆ. ವಿನ್ ಮಾರ್ಜಿನ್ ಅನ್ನೋ ಯೂನಿಕ್ ರೆಕಾರ್ಡು ಇದೆ. ಡೆಲ್ಲಿ ಡೇರ್ ಡೆವಿಲ್ಸ್ ವಿರುದ್ಧ 2018 ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ 212 ರನ್ಸ್ ಹೊಡಿತಾರೆ. ನಂತರ ಬ್ಯಾಟಿಂಗ್ ಮಾಡಿದ ಡೆಲ್ಲಿ ಡೇರ್ ಡೆವಿಲ್ಸ್ 67 ರನ್ಸ್ ಗೆ ಆಲ್ ಔಟ್ ಆಗ್ತಾರೆ. ಟೋಟಲ್ ಆಗಿ ನೋಡಿದ್ರೆ 146 ರನ್ಸ್ ಡಿಫ್ರೆನ್ಸ್ ನಲ್ಲಿ ವಿನ್ ಆಗ್ತಾರೆ. ಇದನ್ನೇ ವಿನ್ ಮಾರ್ಜಿನ್ ಯೂನಿಕ್ ರೆಕಾರ್ಡ್ ಅಂತ ಕರೀತಾರೆ. ಮುಂಬೈ ಇಂಡಿಯನ್ಸ್ ಸಕ್ಸಸ್ ಗಾಗಿ ತುಂಬಾ ಜನ ಇದ್ರು. ಇದರಲ್ಲಿ ಮೇನ್ ಆಗಿ ನೆನಪಿಗೆ ಬರೋದು ಲಸಿತ್ ಮಲ್ಲಿಂಗ. ಇವರು 122 ಮ್ಯಾಚ್ ಆಡಿ 170 ವಿಕೆಟ್ ನ ತಗೊಂಡಿರ್ತಾರೆ. ದ ಮೋಸ್ಟ್ ವಿಕೆಟ್ ಬೈಯರ್ ಅಂತಾನೆ ಹೇಳ್ಬಹುದು. ನಂಬರ್ ಒನ್ ಸ್ಥಾನದಲ್ಲಿ ಬೌಲಿಂಗ್ ನಲ್ಲೂ ಪ್ಲಸ್ ಬ್ಯಾಟಿಂಗ್ ನಲ್ಲೂ ಇದಾರೆ. ಏನಪ್ಪ ಲಸಿತ್ ಮಲ್ಲಿಂಗ ಬ್ಯಾಟಿಂಗ್ ನಲ್ಲಿ ಏನ್ ರೆಕಾರ್ಡ್ ಅಂತ ಕೇಳ್ತೀರಾ? 33 ಸತಿ ಡಕ್ಔಟ್ ಆಗಿರ್ತಾರೆ. ಕಿರಣ್ ಪೊಲಾರ್ಡ್ ಇನ್ನೊಂದು ಸಕ್ಸಸ್ಫುಲ್ ಕೀ ಪ್ಲೇಯರ್ ಅಂತಾನೆ ಹೇಳ್ಬಹುದು. ಇವರು ಎಕ್ಸ್ಟ್ರಾಡಿನರಿ ಬ್ಯಾಟಿಂಗ್ ಅಂಡ್ ಫೀಲ್ಡಿಂಗ್ ಲೈನ್ ಅಪ್ ಸೂಪರ್ ಆಗಿರುತ್ತೆ. ದೈತ್ಯ ದೇಹದ ಫೀಲ್ಡಿಂಗ್ ಫ್ಲೆಕ್ಸಿಬಲ್ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಇವರು 86 ಕ್ಯಾಚಸ್ ನ ಹಿಡಿದು ಇವರು ನಂಬರ್ 4 ಪೊಸಿಷನ್ ಅಲ್ಲಿ ಇದ್ದಾರೆ. ಅದು ಮಾತ್ರ ಅಲ್ಲ, ರೋಹಿತ್ ಶರ್ಮಾ ನಂತರ ಬ್ಯಾಟಿಂಗ್ ಪೊಸಿಷನ್ ಅಲ್ಲಿ ಸೆಕೆಂಡ್ ಪ್ಲೇಸ್ ನಲ್ಲಿದ್ದಾರೆ. ಹರ್ಭಜನ್ ಸಿಂಗ್ ಮುಂಬೈ ಇಂಡಿಯನ್ಸ್ ಗೆ ಒಂದು ಸ್ಟಾರ್ ಪ್ಲೇಯರ್ ಅಂತಾನೆ ಹೇಳ್ಬಹುದು. ಇವರು ಮುಂಬೈ ಇಂಡಿಯನ್ಸ್ ಗೂ ಆಡಿದ್ದಾರೆ, CSK ಗೂ ಆಡಿದ್ದಾರೆ. ಮುಂಬೈ ಇಂಡಿಯನ್ಸ್ ಗೆ ಆಡಿದಾಗ ಇವರು 147 ವಿಕೆಟ್ಸ್ ನ ತಗೊಂಡಿರ್ತಾರೆ. ಸೊ ಎರಡು ಡಾಮಿನೇಟಿಂಗ್ ಟೀಮ್ ಗಾಗಿ ಆಡಿದ ಒಂದೇ ಡಾಮಿನೇಟಿಂಗ್ ಬೌಲರ್ ಅಂದ್ರೆ ಅದು ಹರ್ಭಜನ್ ಸಿಂಗ್ ಮಾತ್ರ ಅಂತಾನೆ ಹೇಳ್ಬಹುದು. ಆರ್ಥಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ ನ ಇನ್ನೊಂದು ಸಕ್ಸಸ್ಫುಲ್ ಪ್ಲೇಯರ್ ಅಂತಾನೆ ಹೇಳ್ಬಹುದು. 2017 ನಲ್ಲಿ ಒಂದೇ ಓವರ್ ನಲ್ಲಿ 28 ರನ್ಸ್ ಹೊಡೆದು ಮೋಸ್ಟ್ ರನ್ಸ್ ಬೈ ಒನ್ ಓವರ್ ಇನ್ ದಿ ಸೆಷನ್ ಅಂತ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ರು. ಅದು ಮಾತ್ರ ಅಲ್ಲ, 2019 ನಲ್ಲಿ ಮುಂಬೈ ಇಂಡಿಯನ್ಸ್ ಚಾಂಪಿಯನ್ಸ್ ಆಗ್ತಾರೆ. ಆ ಟೂರ್ನಮೆಂಟ್ ಅಲ್ಲಿ ಸೂಪರ್ ಆಲ್ ರೌಂಡರ್ ಆಗಿ ಹೊರಬರ್ತಾರೆ. ಆರ್ಥಿಕ್ ಪಾಂಡ್ಯ ಅವರು 16 ಮ್ಯಾಚ್ ಆಡಿ 402 ರನ್ಸ್ ಹೊಡೆದು 14 ವಿಕೆಟ್ ತಗೊಂಡು ಬೆಸ್ಟ್ ಫೀಲ್ಡಿಂಗ್ ಅಂಡ್ ಕ್ಯಾಚಸ್ ನ ಹಿಡಿದು ಬೆಸ್ಟ್ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಅಂತ ರೆಕಾರ್ಡ್ ಸೆಟ್ ಮಾಡ್ತಾರೆ ಆರ್ಥಿಕ್ ಪಾಂಡ್ಯ ಅವರು. ಇದುವರೆಗೂ ಮುಂಬೈ ಇಂಡಿಯನ್ಸ್ CSK ವಿರುದ್ಧ 32 ಮ್ಯಾಚ್ ಫೇಸ್ ಟು ಫೇಸ್ ಆಡಿದೆ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ 3 ಎಕ್ಸ್ಟ್ರಾ ಫೈನಲ್ಸ್ ಇವರೇ ಕಂಟೆಸ್ಟೆಂಟ್ ಆಗಿರೋದ್ರಿಂದ. ಸೊ 32 ಮ್ಯಾಚ್ ನಲ್ಲಿ 19 ಮ್ಯಾಚ್ CSK ವಿರುದ್ಧ ಗೆದ್ದಿರ್ತಾರೆ. CSKಗೆ ಡಾಮಿನೇಟಿಂಗ್ ಮಾಡೋ ಟೀಮ್ ಅಂದ್ರೆ ಅದು ಮುಂಬೈ ಇಂಡಿಯನ್ಸ್ ಮಾತ್ರನೇ. ಲಾಸ್ಟ್ ಫ್ಯಾಸಿನೇಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ 2008 ನಿಂದ 2014 ವರೆಗೂ ಅಡಿಡಾಸ್ ಅನ್ನೋ ಕಂಪನಿನೇ ಮುಂಬೈ ಇಂಡಿಯನ್ಸ್ ಟೀಮ್ ನ ಪ್ಲೇಯರ್ಸ್ ನ ಬ್ಯಾಟಿಂಗ್ ಕಿಟ್ ನ ಸ್ಪಾನ್ಸರ್ ಮಾಡ್ತಾ ಬಂದಿತ್ತು. ಅದಾದ್ಮೇಲೆ 2015 ನಿಂದ ಪ್ರೆಸೆಂಟ್ ವರೆಗೂ ಪರ್ಫಾರ್ಮ್ಯಾಕ್ಸ್ ಅನ್ನೋ ಕಂಪನಿ, ಅದು ರಿಲಯನ್ಸ್ ಕಂಪನಿನ ಅನದರ್ ಪಾರ್ಟ್ ಅಂತಾನೆ ಹೇಳ್ಬಹುದು, ಬ್ಯಾಟಿಂಗ್ ಕಿಟ್ ನ ಸ್ಪಾನ್ಸರ್ ಮಾಡ್ತಾ ಇದೆ. ಸೊ ಫ್ರೆಂಡ್ಸ್, ಈ 20 ಪಾಯಿಂಟ್ಸ್ ಮುಂಬೈ ಇಂಡಿಯನ್ಸ್ ಟೀಮ್ ನ ಅಮೇಜಿಂಗ್ ಫ್ಯಾಕ್ಟ್ಸ್ ಅಂತ ನಾನು ತಿಳ್ಕೊಂಡಿರ್ತೀನಿ. ನಿಮ್ಗೆ ನಾನು ಬೇರೆ ಯಾವ ಟೀಮ್ ಬಗ್ಗೆ ಮಾತಾಡಬೇಕು ಅಂತ ಆಸಕ್ತಿ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಪ್ಲೀಸ್ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಲವ್ ಯು ಆಲ್, ಮೀಟ್ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ.